ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮ ಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದಿನ್ನ ಸಂಗನ ಬಸವ 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 ದೀಕ್ಷಾಗುರುವೇ ಶಿಕ್ಷಾಗುರುವೇ ಮೋಕ್ಷಾಗುರುವೇ ಗುರುವಿನಾ ಗುರುವೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ಇವತ್ತೊಂದು ಹೊಸ ಕಾಯಿಲೆ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಅದು ಯಾವುದಂತೇಳಿದ್ರೆ ಇದು ಈ ಕಾರ್ಯಕ್ರಮಕ್ಕೆ ಹೊಸದು ಆದರೆ ನಿಮ್ಮೆಲ್ಲರಿಗೂ ಹಳೆಯದು ಇದು ಎಲ್ಲ ಜನರಿಗೂ ಕಾಡ್ತಾ ಇರತಕ್ಕಂಥ ಒಂದು ಕಾಯಿಲೆ ಇದರಿಂದ ಬೇಸತ್ತು ರೋಸತ್ತು ತಮ್ಮ ಜೀವನದಲ್ಲಿ ಬಹಳ ಅಂದರೆ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥ ಜನ ಇದ್ದಾರೆ ಅದಕ್ಕೆ ಇದ್ರ ಬಗ್ಗೆನೂ ಗುರುಗಳೇ ತಾವು ದಯವಿಟ್ಟು ಮಾತಾಡಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ ಮೇರೆಗೆ ನಾನು ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಆ ಕಾಯಿಲೆ ಯಾವುದು ಅಂತೇಳಿದರೆ ಅದಕ್ಕೆ ಪೈಲ್ಸ್ ಅಂತ ಕರೀತಾರೆ ಮೂಲವ್ಯಾಧಿ ಈ ಮೂಲವ್ಯಾಧಿ ಸಮಸ್ಯೆ ಎಷ್ಟು ನಮ್ಮನ್ನು ಕಾಡ್ತದೆ ಅಂತೇಳಿದರೆ ನಾವು ಭಾಳ ಇದರಿಂದ ನೋವನ್ನು ಅನುಭವಿಸ್ತೇವೆ ಪ್ರತಿನಿತ್ಯವೂ ನೋವನ್ನು ಅನುಭವಿಸ್ತಾ ಇರ್ತೇವೆ ಯಾವ ಬೆಳಗಿನ ಸಂದರ್ಭದಲ್ಲಿ ಮಲಕ್ರಿಯೆಗಳು ಸ್ವಚ್ಛವಾಗಿ ನಾವು ಬಹಳ ಹಗುರವಾಗಿ ನಿರಾಳವಾಗಿ ಇರಬೇಕಾಗ್ತದೋ ಈ ಪೈಲ್ಸ್ ಸಮಸ್ಯೆಯಿಂದ ಮಲಕ್ರಿಯೆಗಳು ಸ್ವಚ್ಛವಾಗದೆ ನಮ್ಮಲ್ಲಿ ಗಡಿಸುತನ ಮಂಕುತನ ಗಟ್ಟಿತನ ಒರಟುತನ ಜಿಗುಟುತನ ಬಹಳ ಶರೀರ ತುಂಬೆಲ್ಲ ಆಲಸ್ಯಮಯವಾಗಿರತಕ್ಕಂಥ ಸ್ಥಿತಿ ಏರ್ಪಾಡಾಗ್ತದೆ ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಮಗೆ ಮಲವಿಸರ್ಜನೆ ಸರಿಯಾಗಿ ಆಗದೇ ಇರೋದು ಮಲವಿಸರ್ಜನೆ ಸರಿಯಾಗಿ ಆಗಲಿಲ್ಲ ಅಂದರೆ ಪೈಲ್ಸ್ ಬರ್ತಕ್ಕಂಥದ್ದು ಹಾಗಿದ್ರೆ ಮಲವಿಸರ್ಜನೆ ಯಾಕೆ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ ನಮಗೆ ಯಾಕೆ ನಮಗೆ ಮಲವಿಸರ್ಜನೆಗೆ ಇಷ್ಟೊಂದು ಕಷ್ಟಪಡಬೇಕಾಗಿದೆ ಯಾಕೆ ಅಂದರೆ ಬಾಂಧವರೇ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬಹಳ ಬಹಳ ಏನು ಮಾಡ್ಕೊಂಡಿರ್ತೀವಿ ಕೆಟ್ಟ ರೀತಿಯಾಗಿರ್ತಕ್ಕಂಥ ಜೀವನ ಶೈಲಿಯನ್ನು ನಡೆಸ್ತಾ ಇರ್ತೇವೆ ಕೆಟ್ಟ ಜೀವನ ಶೈಲಿ ಅದರಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಪೈಲ್ಸಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಈ ಚಹಾ ಮತ್ತು ಕಾಫಿ ಸೇವನೆ ಯಾವಾಗ ಶರೀರ ಉಷ್ಣಮಯವಾಗ್ತದೆ ಯಾವಾಗ ಶರೀರಕ್ಕೆ ಹೀಟ್ ಆಗ್ತದೆ ಆವಾಗ ಪೈಲ್ಸ್ ಉಲ್ಬಣಗೊಳ್ತದೆ ಪೈಲ್ಸ್ ಬರಲಿಕ್ಕೂ ಕೂಡ ಇದೇ ಕಾರಣ ಪೈಲ್ಸ್ ಉಲ್ಬಣಗೊಳ್ಳಲಿಕ್ಕೂ ಕೂಡ ಇದೇ ಕಾರಣ ಅದರ ಜೊತೆಗೆ ಸಂಗ್ರಹಣೀಯ ಸಮಸ್ಯೆ ಬೇದಿ ಸ್ವಲ್ಪ 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 ಹೋಗ್ತಾ ಇರೋದು ನಮಗೆ ಆರೋಗ್ಯ ಸಮಸ್ಯೆ ಎಲ್ಲಿದೆ ಹೇಗಿದೆ ಏನಿದೆ ಅಂತಕ್ಕಂಥ ತಿಳ್ಕೊಬೇಕಂದ್ರೆ ಯಾವುದು ಚೆಕ್ ಮಾಡಬೇಕಾಗಿಲ್ಲ ನಾವು ಮಲದ್ವಾರದ ಮೂಲಕ ಬರ್ತಕ್ಕಂಥ ಮಲವಿಸರ್ಜನೆಯನ್ನು ನೋಡಿದರೆ ಸಾಕು ನಾವು ನಮ್ಮ ಮಲ ಅಂಟಂಟಾಗಿ ಎಲ್ಲ ಕಮಲಿಗೆಲ್ಲ ಅಂಟ್ಕೊಂಡಿದ್ದಂದರೆ ನಮ್ಮ ಕೊರಳುಗಳಲ್ಲಿ ದೊಡ್ಡ ರೋಗ ಇದೆ ಅಂತ ನಾವು ತಿಳ್ಕೊಬೇಕು ನಮ್ಮ ಶರೀರಕ್ಕೆ ಉಷ್ಣತೆ ಜಾಸ್ತಿಯಾಗಿ ನಮ್ಮ ದೇಹದ ಒಳಗಡೆ ಫೈಬರ್ ಕಂಟೆಂಟ್ ತುಂಬ ಕಡಿಮೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಫೈಬರ್ ಕಂಟೆಂಟ್ ಯಾವಾಗ ಕಡಿಮೆ ಆಗುತ್ತೆ ಈ ಪೈಲ್ಸ್ ಅಂತಕ್ಕಂಥದ್ದು ವೃದ್ಧಿ ಆಗ್ತಾನೆ ಹೋಗ್ತದೆ ಅದರಲ್ಲಿ ಪಿಸ್ತುಲ್ಲ ಅಂತ ಬರ್ತದೆ ಮತ್ತು ಅತಿಸಾರ ಅಂದರೆ ರಕ್ತಭೇದಿ ಆಗ್ತದೆ ರಕ್ತದ ಮೂಲವ್ಯಾಧಿ ರಕ್ತ ಮೂಲವ್ಯಾಧಿ ಹೀಗೆ ಇವೆಲ್ಲ ಸಮಸ್ಯೆಗಳಿಗೆ ಮೂಲವಾಗಿರತಕ್ಕಂಥ ಕಾರಣ ಶರೀರದ ಅತಿಯಾದ ಉಷ್ಣತೆಯೇ ಹಾಗಾಗಿ ಆ ಉಷ್ಣತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು ಬಹಳ ಮುಖ್ಯವಾಗಿ ಆ ಉಷ್ಣತೆ ನಿವಾರಣೆಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನೆಂದರೆ ಒಂದು ಚಮಚ ಕಾಳು ಮೆಣಸು ಮೆಂತ್ಯ ಕಾಳು ಕಾಳು ಮೆಣಸಲ್ಲ ಮೆಂತ್ಯ ಕಾಳು ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆ ಒಂದು ಚಮಚ ಮೆಂತ್ಯ ಕಾಳು ಜೊತೆಗೆ ಒಂದು ಗ್ಲಾಸ್ ಮಜ್ಜಿಗೆಯನ್ನು ನೀರಲ್ಲಿ ನೆನೆ ಹಾಕಬೇಕು ರಾತ್ರಿ ಬೆಳಗ್ಗೆ ಎದ್ದು ಏನು ಮಾಡಬೇಕು ಆ ಮಜ್ಜಿಗೆಯನ್ನು ಕುಡಿದು ಆ ಕಾಳನ್ನು ಅಗಿದು 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 ತಿನ್ನಬೇಕು ಅದರ ಮೇಲೆ ಇನ್ನೊಂದು ಸ್ವಲ್ಪ ಮಜ್ಜಿಗೆಯನ್ನು ಸೇವನೆ ಮಾಡ್ತಕ್ಕಂಥದ್ದು ಹೀಗೆ ಮಾಡ್ತಾ ಬಂದರೆ ನಿಮ್ಮ ಉಷ್ಣತೆ ಸಂಪೂರ್ಣವಾಗಿ ಕಡಿಮೆ ಆಗಿ ನಿಮ್ಮ ಪೈಲ್ಸ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರ್ತದೆ ಇದು ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದು ಇನ್ನೂ ಹಲವಾರು ಮನೆ ಮದ್ದುಗಳಿದ್ದಾವೆ ಹಲವಾರು ಆಸನಗಳಿದ್ದಾವೆ ಆ ಆಸನಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ನಾವು ಬೆಳಗ್ಗೆ ಎದ್ದು ಮಾಡ್ತಕ್ಕಂಥ ಹಲವಾರು ಆಸನಗಳಲ್ಲಿ ಈ
ಕಟಿಚಕ್ರಾಸನ ಅದರ ಜೊತೆಗೆ ತಾಡಾಸನ ತೀರೇಕ ತಾಡಾಸನ ಜಾನುರಜ್ಜಾಸನ ಇವೆಲ್ಲ ಆಸನಗಳು ನಮ್ಮ ಮಲಬದ್ಧತೆ ಸಮಸ್ಯೆಗೆ ಮತ್ತೆ ನಮ್ಮ ಪೈಲ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಒಳ್ಳೆಯ ಲಾಭವನ್ನು ಕೊಡುತ್ತದೆ ಹಾಗಿದ್ರೆ ಮೊದಲನೆಯದಾಗಿ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂತ ವಿಷಕಾರಿ ಪದಾರ್ಥವನ್ನು ನಾವು ಬಹಳ ಸುಲಭವಾಗಿ ನಾವು ಹೊರಗಡೆ ಹಾಕಬೇಕಾಗಿರತಕ್ಕಂತ ಒಂದು ವಿಶೇಷವಾಗಿರತಕ್ಕಂತ ಒಂದು ಅಂಶವನ್ನು ನಾವು ತಿಳ್ಕೋಬೇಕು ಅದು ಹೇಗೆ ಅಂತಂದ್ರೆ ಆಸನಗಳ ಮೂಲಕ ಮಾತ್ರ ಅದನ್ನು ನಾವು ಕ್ಲೀನ್ ಆಗಿ ಹೊರಗಡೆ ಹಾಕಬಹುದು ಎಷ್ಟು ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ನಮ್ಮ ಶರೀರ ಏನಾಗುತ್ತೆ ಔಷಧಿಗಳಿಗೆ ಅಡಿಕ್ಟ್ ಆಗ್ತದೆ ಹಾಗಾಗಿ ಈ ಪೈಲ್ ಸಮಸ್ಯೆ ನಿವಾರಣೆಗಾಗಿ ಯಾವೆಲ್ಲ ಆಸನಗಳನ್ನು ಮಾಡಬೇಕು ಅಂತಕಂತದನ್ನ ಈಗ ನೋಡೋಣ ಮೊದಲು ಎರಡು ಕೈನ ಉದ್ದ ಮಾಡ್ಕೊಳ್ಳಿ ಈಗ ನಿಧಾನವಾಗಿ ಕೈನ ಮೇಲೆತ್ತಿ ನಿಧಾನವಾಗಿ ಇದ್ದಿ ಎದ್ದು ನಿಂತುಕೊಳ್ಳತಕ್ಕಂತದ್ದು ಈಗ ತಾಡಾಸನವನ್ನ ಮಾಡತಕ್ಕಂತದ್ದು ಹೇಗೆ ಅಂದ್ರೆ ಎರಡು ಕೈನ ಲಾಕ್ ಮಾಡ್ಕೊಂಡು ನಿಮ್ಮ ಕಾಲನ ಮೇಲೆ ಎತ್ತುಕೋಬೇಕು ಮತ್ತೊಮ್ಮೆ ನಿಧಾನವಾಗಿ ನಿಮ್ಮ ಹಿಂಬಡಿಯನ್ನು ಈ ರೀತಿಯಾಗಿ ಮೇಲೆ ಎತ್ತಬೇಕು ಇದಕ್ಕೆ ತಾಡಾಸ ಅಂತ ಕರೀತಾರೆ ಇದು ತೀರೇಕ ತಾಡಾಸನ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡುತ್ತ ಕೆಳಗೆ ಮೂಲ ವ್ಯಾಧಿ ಇರತಕ್ಕಂಥವ್ರು ಬೆಳಗ್ಗೆ ಎದ್ದು 3-4 ಗ್ಲಾಸು ಉಗುರು ಬೆಚ್ಚನ್ನು ನೀರು ಕುಡಿದು ಈ ರೀತಿ ಮಾಡಿದ್ರೆ ಮಲದ್ವಾರದಲ್ಲಿ ಕಂಡುಕೊಂಡಿರತಕ್ಕಂಥ ಮಲ ಸಂಪೂರ್ಣವಾಗಿ ಈಸಿಯಾಗಿ ಹೊರಗಡೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಇದರ ಜೊತೆಗೆ ಕಟಿಚಕ್ರಾಸನ ಹೀಗೆ ಒಂದು 20 ಬಾರಿ ಮಾಡಬೇಕು ಇದನ್ನು ಮಾಡೋದ್ರಿಂದ ಸಂಪೂರ್ಣವಾಗಿ ಏನಾಗ್ತದೆ ನಮ್ಮ ಕರುಳುಗಳ ಭಾಗ ಸ್ವಚ್ಛವಾಗ್ತದೆ ಅದರ ಜೊತೆಗೆ ನಮ್ಮ ಪೈಲ್ ಸಮಸ್ಯೆನೂ ಕೂಡ ಈಸಿಯಾಗಿ ಸಾಲ್ವ್ ಆಗ್ತದೆ ಒಂದು ಚಿಕ್ಕ ವಿರಾಮದ ನಂತರ ಈ ಸಮಸ್ಯೆಯ ಇನ್ನಷ್ಟು ಪರಿಹಾರಗಳನ್ನು ನೋಡೋಣ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಆತ್ಮೀಯರೇ ಈ ಪೈಲ್ಸ್ ಸಮಸ್ಯೆ ಬರಲಿಕ್ಕೆ ಮೂಲವಾಗಿರತಕ್ಕಂಥ ಕಾರಣ ನಮ್ಮ ಆಹಾರದಲ್ಲಿ ಇಲ್ಲದೆ ಇರತಕ್ಕಂಥ ನಾರು ಪದಾರ್ಥ ಮುಖ್ಯವಾಗಿರತಕ್ಕಂಥ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಿದೆ ಯಾಕಂದರೆ ನಾರು ಪದಾರ್ಥದಿಂದ ಏನಾಗ್ತದೆ ಅಂತೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಮಲ ಸಂಪೂರ್ಣವಾಗಿ ಸ್ವಚ್ಛವಾಗಿ ಏನಾಗ್ತದೆ ಆಚೆ ಹೋಗ್ತದೆ ನಾರು ಪದಾರ್ಥ ಇಲ್ಲ ಅಂದರೆ ಏನಾಗ್ತದೆ ಆ ಮಲ ಏನಾಗ್ತದೆ ಆ ಒಂದು ಹೊಲಸು ನಮ್ಮ ಕರುಳಿನ ಗೋಡೆಗಳಿಗೆ ಅಂಟಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ ಅದರಲ್ಲೇ ಸ್ಟೋರೇಜ್ ಆಗಿ 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 ಸಂಗ್ರಹಣೆ ಆಗಿ ಆಗಿ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅದು ಇಡೀ ಶರೀರದಲ್ಲಿ ಹಲವಾರು ಕಾಯಿಲೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗ್ತದೆ ಅದರಲ್ಲಿ ಈ ಸಂಗ್ರಹಣೆಯಿಂದ ಮುಖ್ಯವಾಗಿ ಏನು ಬರ್ತದೆ ನಾವು ಪೈಲ್ಸನ್ನು ಅನುಭವಿಸಬೇಕಾಗ್ತದೆ ಸಂಗ್ರಹಣೆ ಇದ್ದಾಗ ಏನಾಗ್ತದೆ ನಾವು ಜಾಸ್ತಿ ಪ್ರೆಷರ್ ಕೊಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಮಲವಿಸರ್ಜನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹಲವಾರು ನಿಯಮಗಳನ್ನು ಮೊದಲು ತಿಳ್ಕೊಬೇಕು ನಾವು ಅದನ್ನೇ ತಿಳ್ಕೊಂಡಿಲ್ಲ ಏನು ಮಾಡ್ತಾ ಇದ್ದೇವೆ ಅಂದರೆ ನಾವು ಮಲವಿಸರ್ಜನೆ ಅರ್ಧ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಅಂದರೆ ಈ ಥರ ಕಮಲ್ ಸೀಟ್ಗಳು ಬಂದಿದೆ ನೋಡಿ ಅರ್ಧ ಹೀಗೆ ಹೀಗೆ ಕುಳಿತು ಎಲ್ಲರೂ ಈಗ ಎಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಎಲ್ಲವೂ ಈ ರೀತಿ ಕುಳಿತುಕೊಂಡು ಮಲವಿಸರ್ಜನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಅಪಾನವಾಯು ಸರಿಯಾಗಿ ರಿಲೀಸ್ ಆಗಲ್ಲ ಯಾಕಂದರೆ ಈ ರೀತಿಯಾಗಿ ಕೂತ್ಕೊಂಡಾಗ ಅರ್ಧ ಕೂತ್ಕೊಂಡಾಗ ನಮ್ಮ ಕರುಳುಗಳ ಭಾಗಕ್ಕೆ ಹೆಚ್ಚು ಪ್ರೆಷರ್ ಆಗಲ್ಲ ಯಾವಾಗ ಕರುಳುಗಳ ಭಾಗಕ್ಕೆ ಸರಿಯಾಗಿ ಪ್ರೆಷರ್ ಆಗಲ್ವೋ ಆವಾಗ ಏನಾಗ್ತದೆ ನಮ್ಮ ಅಪಾನವಾಯು ಸರಿಯಾಗಿ ಡಿಸ್ಚಾರ್ಜ್ ಆಗಲ್ಲ ಯಾವಾಗ ನಮ್ಮ ಅಪಾನವಾಯು ಸರಿಯಾಗಿ ಶರೀರದಿಂದ ಹೊರಗಡೆ ಸರಿಯಾಗಿ ಹೋಗಲ್ವೋ ಆವಾಗ ನಮಗೆ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ ಯಾವಾಗ ನಮ್ಮ ಮಲವಿಸರ್ಜನೆ
ಸರಿಯಾದ ಕ್ರಮದಲ್ಲಿ ಆಗಲ್ವೋ ಅಂದ್ರೆ ಮಲವಿಸರ್ಜನೆಗೆ ನಾವು ಹೋದ್ವಿ ಅಂದ್ರೆ ಕನಿಷ್ಠ ಪಕ್ಷ 5 ರಿಂದ ಒಂದು 3 ರಿಂದ 5 ನಿಮಿಷ ಅದಕ್ಕಿಂತ ಜಾಸ್ತಿ ಇಲ್ಲ 3 ರಿಂದ 5 ನಿಮಿಷದೊಳಗಡೆನೇ ಬರಬೇಕು ಅದಕ್ಕಿಂತ ಜಾಸ್ತಿ ನಾವು ಹೋಗ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಏನಾಗ್ತದೆ ನಮಗೆ ಜಾಸ್ತಿ ಪ್ರೆಶರ್ ಬರ್ತಾ ಹೋಗ್ತದೆ ಕೆಳಗಡೆ ಇರತಕ್ಕಂತ ಕೋಲನ್ ಗೆ ಅಲ್ಲಿ ಏನಾಗ್ತದೆ ನಮ್ಮ ಫೈಲ್ಸ್ ಏನಾಗ್ತದೆ ನಮ್ಮನ್ನ ಕೆಳಗಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತದೆ ಅವಾಗ ನಮಗೆ ಏನಾಗ್ತದೆ ಮಲವಿಸರ್ಜನೆ ದ್ವಾರಕ್ಕೆ ಹಲವಾರು ಅಡಚಣೆಗಳು ಉಂಟಾಗ್ತವೆ ಇದರಿಂದ ನಮ್ಮ ಈ ಕಾನ್ಸ್ಟಿಪೇಷನ್ ಅತ್ಯಷ್ಟು ತೀವ್ರವಾಗಿ ಉಲ್ಬಣಗೊಳ್ಳುತ್ತದೆ ಕಾನ್ಸ್ಟಿಪೇಷನ್ ಇಂದನೇ ಸೃಷ್ಟಿಯಾಗಿರತಕ್ಕಂತ ಈ ಫೈಲ್ಸ್ ಫೈಲ್ಸ್ ಬಂದಾದ ಮೇಲೆ ಮತ್ತಷ್ಟು ಕಾನ್ಸ್ಟಿಪೇಷನ್ ಸೃಷ್ಟಿ ಆಗ್ತದೆ ಮತ್ತಷ್ಟು ಸಂಗ್ರಹಣೆ ಸೃಷ್ಟಿ ಆಗ್ತದೆ ಹಾಗಾಗಿ ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ಫೈಲ್ಸೇ ಬರಬಾರದಂದ್ರೆ ಮಲವಿಸರ್ಜನೆಗೆ ಹೇಗೆ ಕುತ್ಕೋಬೇಕಂದ್ರೆ ಈ ರೀತಿ ಕುತ್ಕೋಬೇಕು ಹೀಗೆ ಕುತ್ಕೊಳ್ಳೋದರಿಂದ ನಮ್ಮ ಕರುಳುಗಳ ಭಾಗಕ್ಕೆ ಏನಾಗ್ತದೆ ಪ್ರೆಶರ್ ಆಗ್ತದೆ ಅಲ್ಲಿ ಈ ರೀತಿಯಾಗಿ ಕರುಳುಗಳು ಪ್ರೆಶರ್ ಆಗ್ತಾ ಹೋಗ್ತವೆ ಹೀಗೆ ಹೀಗೆ ಶಿಂಕ್ ಆದಾಗ ಏನಾಗ್ತದೆ ನಾವು ಮಲವಿಸರ್ಜನೆಯನ್ನು ಈಸಿಯಾಗಿ ಮಾಡಲಿಕ್ಕೆ ಸಹಾಯ ಆಗ್ತದೆ ಅದೇ ನಾವು ಅರ್ಧ ಕುತ್ಕೊಂಡ್ರೆ ಇದೆಲ್ಲೂ ಪ್ರೆಶರ್ ಆಗಲ್ಲ ಇಲ್ಲಿ ಇಲ್ಲಿ ನೋಡಿ ಹೀಗೆ ಕುತ್ಕೊಂಡ್ರೆ ಏನಾಗ್ತದೆ ಇಲ್ಲಿ ಪ್ರೆಶರ್ ಬರ್ತದೆ ಅದೇ ಹೀಗೆ ಕುತ್ಕೊಂಡ್ರೆ ಯಾವ ಪ್ರೆಶರ್ನೂ ನಮಗೆ ಆಗಲ್ಲ ಅದಕ್ಕೆ ಬಹಳ ಮುಖ್ಯವಾಗಿ ನಾವು ಮಲವಿಸರ್ಜನೆಗೆ ಕೂರತಕ್ಕಂತ ಒಂದು ಭಂಗಿಯನ್ನು ಸರಿಯಾಗಿ ನೋಡಿಕೊಂಡಿರಬೇಕು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಒಂದು ಪದ್ಧತಿಯನ್ನು ನಾವು ಆಚರಣೆ ಮಾಡಿದರೆ ಮಾತ್ರ ನಮ್ಮ ಈ ಒಂದು ಮಲಬದ್ಧತೆ ಸಮಸ್ಯೆ ಜೊತೆಗೆ ಬೈಲ್ಸ್ ಪ್ರಾಬ್ಲಮ್ ಕೂಡ ನಿವಾರಣೆ ಆಗ್ತದೆ ಅದರ ಜೊತೆಗೆ ಮೂಲಂಗಿ ಸೊಪ್ಪು ಹಲವಾರು ಜನ ಏನು ಮಾಡ್ತಾರೆ ಮೂಲಂಗಿ ಸೊಪ್ಪನ್ನು ಚೆಲ್ತಾರೆ ಮೂಲಂಗಿ ಗಡ್ಡೆಯನ್ನು ಮಾತ್ರ ತಿಂತಾರೆ ಆದರೆ ಮೂಲಂಗಿ ಗಡ್ಡೆ ಜೊತೆಗೆ ಮೂಲಂಗಿ ಸೊಪ್ಪು ಕೂಡ ಈ ನಮ್ಮ ಬೈಲ್ಸ್ ಸಮಸ್ಯೆಗೆ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಮೂಲಂಗಿ ಸೊಪ್ಪನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತ ಮೂಲವ್ಯಾಧಿ ಅದಕ್ಕೆ ಅತಿಸಾರ ಅಂತ ಕರೀತಾರೆ ಅದು ನಮ್ಮ ಪಿಸ್ತುಲ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಹಾಗಾಗಿ ಈ ಮೂಲಂಗಿ ಸೊಪ್ಪಿನ ಸೇವನೆಯನ್ನು ನಾವು ಹೆಚ್ಚು ಮಾಡಬೇಕು ಮೂಲಂಗಿ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಕೂಡ ಈ ಒಂದು ಪೈಲ್ಸ್ ಪ್ರಾಬ್ಲಮ್ಗೆ ಅತಿ ಅದ್ಭುತವಾಗಿ ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತದೆ ನುಗ್ಗೆ ಸೊಪ್ಪನ್ನು ಒಂದು ವಾರದಲ್ಲಿ 4-5 ಸರಿನಾದರೂ ನಾವು ತಿಂತಾ ಹೋಗಬೇಕು ಹಾಗಾಗಿ ಈ ಎಲ್ಲ ಸೊಪ್ಪಿನ ಒಂದು ಪ್ರಮಾಣವನ್ನು ನಾವು ಆಹಾರದ ಜೊತೆಗೆ ಹೆಚ್ಚು ಸೇರಿಸ್ತಾ ಹೋದಾಗ ನಮ್ಮಲ್ಲಿ ಏನಾಗ್ತದೆ ಕರುಳುಗಳ ಸ್ವಚ್ಛತೆ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ನಮಗೆ ಬಂದಿರತಕ್ಕಂಥ ಪೈಲ್ಸ್ ಪ್ರಾಬ್ಲಮ್ ಕೂಡ ಅದರಿಂದ ಉಂಟಾಗ್ತಕ್ಕಂಥ ಅಡ್ಡ ಪರಿಣಾಮಗಳು ಕೂಡ ದೂರ ಆಗ್ತಾ ಹೋಗ್ತವೆ ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಆಸನವನ್ನು ಮಾಡಬೇಕು ಯಾವುದು ಪರಿವೃತ್ತ ತ್ರಿಕೋನಾಸನ ಈ ಪರಿವೃತ್ತ ತ್ರಿಕೋನಾಸನ ಕೂಡ ನಮ್ಮ ಪೈಲ್ಸ್ ಪ್ರಾಬ್ಲಮ್ ಅನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ ಹೇಗೆ ವಾಪಸ್ ಇದನ್ನೇ ನಾವು ಅಪೋಸಿಟ್ ಸೈಡ್ ಕೂಡ ಈ ರೀತಿ ಮಾಡ್ಬೋದು ವಾಪಸ್ ಇದಕ್ಕೆ ಪರಿವೃತ್ತ ತ್ರಿಕೋನಾಸನ ಅಂತ ಕರೀತಾರೆ ಇದರಿಂದ ಏನಾಗುತ್ತೆ ನಮ್ಮ ಕರುಳುಗಳ ಭಾಗ ಏನಾಗ್ತದೆ ಹೀಗೆ ಹಿಂಡಿದ ಹಾಗೆ ಆಗ್ತದೆ ಆಗ ಹೊಟ್ಟೆಯಲ್ಲಿರ್ತಕ್ಕಂಥ ಮಲದ ಒಂದು ಅಂಶ ಏನಾಗ್ತದೆ ಬಹಳ ಬೇಗ ಸ್ವಚ್ಛವಾಗಿ ನಮ್ಮ ಕರುಳುಗಳು ಕ್ಲೀನ್ ಆಗಲಿಕ್ಕೆ ಈ ಆಸನ ಬಹಳ ಸಹಾಯ ಮಾಡ್ತದೆ ಕರುಳುಗಳು ಸ್ವಚ್ಛವಾಗಿದ್ದರೆ ನಮಗೆ ಬಹಳ ಬೇಗ ಈ ಪೈಲ್ಸ್ ಸಮಸ್ಯೆ ನಿವಾರಣೆ ಆಗ್ತದೆ ಕರುಳುಗಳ ಮಲಿನತೆಯಿಂದನೇ ಪೈಲ್ಸ್ ಬರತಕ್ಕಂಥದ್ದು ಹಾಗಾಗಿ ಕರುಳುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದಕ್ಕಾಗಿ ಎಲ್ಲ ಆಸನಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ಪೈಲ್ಸು ಬಹಳ ಬೇಗ ನಿವಾರಣೆ ಆಗ್ತದೆ ಹಲವಾರು 99% ಪೈಲ್ಸ್ಗೆ ಆಪರೇಷನ್ ಇಲ್ಲದೇ ನಾವು ಸರಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಅದನ್ನು ಆಪರೇಷನ್ ಮಾಡಿಸೋದ್ರಿಂದ ಏನಾಗ್ತದೆ ಹಲವಾರು ಸಮಸ್ಯೆಗಳಿಗೆ ನಾವು ಕಾರಣರಾಗಬೇಕಾಗುತ್ತೆ ಅದನ್ನು ಆಪರೇಟ್ ಮಾಡಿದಾಗ ಹಲವಾರು ಜನರಿಗೆ ಏನಾಗ್ತದೆ ಅಂತೇಳಿದ್ರೆ ಅಲ್ಲೇನೋ ಇನ್ಫೆಕ್ಷನ್ ಆಗಿ ಹಲವಾರು ಸಂದರ್ಭದಲ್ಲಿ ಕ್ಯಾನ್ಸರ್ ಕೂಡ ಆಗ್ತದೆ ಅದನ್ನು ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಕಂಡೀಷನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಾವು ಗಮನಿಸಬೇಕು ಆಪರೇಷನ್ ಮಾಡಿಸಿದರೂ ಕೂಡ ಆಪರೇಷನ್ ಮಾಡಿಸ್ತಿದ್ರೆ ಒಳ್ಳೆಯದೇ ಯಾಕಂದರೆ ಎಲ್ಲಿ ನಾವು ದೇಹವನ್ನು ಕಟ್ ಮಾಡ್ತೇವೋ ಅಲ್ಲಿ ಇನ್ಫೆಕ್ಷನ್ಗಳು ಶುರುವಾಗ್ತವೆ ಸರಿಯಾಗಿ ಆಪರೇಟ್ ಆಗದಿದ್ರೆ ಹೀಗೆ ಈ ಪೈಲ್ಸ್ ಸಮಸ್ಯೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂತ ಸ್ವಾಗತ. ಕರುಳುಗಳ ಹುಣ್ಣಿನಿಂದ ನಮ್ಮ ಮೂಲ ವ್ಯಾಧಿಯಲ್ಲಿ ರಕ್ತ ಸುರಿತಾ ಇರ್ತದೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದರೆ ಅತಿಸಾರ ಅಂತ ಕರೀತಾರೆ ರಕ್ತ ಮೂಲ ವ್ಯಾಧಿಯನ್ನು. ಇನ್ನು ಚುಚ್ತಾ ಇರ್ತದೆ ಮುಳ್ಳಿನ ಥರ, ಪಿಸ್ತುಲ್ಲ, ಪೈಲ್ಸಲ್ಲಿ ಹಲವಾರು ರೀತಿಯಲ್ಲಿ ನಮ್ಮ ಈ ಒಂದು ಗುದದ್ವಾರದ ರಂಧ್ರ ಏನಾಗಿರ್ತದೆ ಸೀಳ್ಬಿಟ್ಟಿರ್ತದೆ. ಮತ್ತೇನಾಗಿರ್ತದೆ ಅಲ್ಲಿರ್ತಕ್ಕಂಥ ಅಸ್ಥಿಮಂಡಲದಲ್ಲಿ ಸಮಸ್ಯೆ ಆಗಿರ್ತದೆ. ಹೀಗೆ ಹಲವಾರು ಸಮಸ್ಯೆಗಳು ಮೂಲ ವ್ಯಾಧಿಯಲ್ಲಿ. ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ನಾವು ಆಯುರ್ವೇದ ಚಿಕಿತ್ಸೆಯಲ್ಲಿ ಕಾಣಬಹುದು. ಅದರಲ್ಲಿ ಭಾಳ ಮುಖ್ಯವಾಗಿ ನೀವು ಇಸಾಬ್ ಗೋಲ್ ಅಂತ ಬರ್ತದೆ, ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲೂ ನಿಮಗೆ ಸಿಗ್ತದೆ. ಆ ಇಸಾಬ್ ಗೋಲ್ ಪ್ಲೇನ್ ಆಗಿರ್ತಕ್ಕಂಥ ಇಸಾಬ್ ಗ್ಲೋ ಇಸಾಬ್ ಗೋಲ್ ವೈಟ್ ಕಲರ್ ಬರ್ತದೆ. ಅದನ್ನು ಪ್ರತಿದಿನ ರಾತ್ರಿ ಮಲಗೋ ಸಂದರ್ಭದಲ್ಲಿ ಒಂದು 2 ಚಮಚ ಬಿಸಿ ಹಾಲಿನೊಂದಿಗೆ ಸೇರಿಸಿ ನೀವು ಸೇವನೆ ಮಾಡೋದರಿಂದ ನಿಮ್ಮ ಪೈಲ್ ಸಮಸ್ಯೆ ಬಹಳ ಬೇಗ ಗುಣಮುಖವಾಗ್ತದೆ. ನಿಮಗೆ ರಕ್ತ ಬೀಳ್ತಾ ಇದ್ದರೂ ಕೂಡ ಅದು ಬೇಗ ಬಹಳ ಗುಣಮುಖವಾಗ್ತದೆ. ಅದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಿಮ್ಮ ಉಷ್ಣವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಪ್ರತಿದಿನ ಬೆಳಗ್ಗೆ 2 ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡತಕ್ಕಂಥದ್ದು. ಅದರ ಜೊತೆಗೆ ಮಲಬದ್ಧತೆ ನಿವಾರಣೆಗಾಗಿ ಯೋಗ ಮುದ್ರಾಸನ, ಮಂಡೂಕಾಸನ ಬಹಳ ಲಾಭವನ್ನು ಕೊಡ್ತವೆ. ಮೊದಲನೇದಾಗಿ ಯೋಗ ಮುದ್ರಾಸನ, ಹೇಗೆ 2 ಕೈಗಳ ಹಿಂದೆ ಕಟ್ಕೊಂಡು ನಿಧಾನವಾಗಿ ಮುಂದೆ ಬಹುದು. ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್. ಹೀಗೆ ಇದಾದಮೇಲೆ ನಿಮ್ಮ ಕೈಯನ್ನು ಈ ರೀತಿ ಹೊಟ್ಟೆಗೆ ಇಟ್ಕೊಂಡು ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್ ಉಸಿರು ಬಿಡ್ತಾ ಮುಂದೆ ಉಸಿರು ತೆಗೆದುಕೊಳ್ತಾ ವಾಪಸ್. ಈ ಮಂಡುಕಾಸನ ಇದೇನು ಮಾಡ್ತದೆ, ನಮ್ಮ ಪೈಲಿಸ್ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡ್ತದೆ. ಇದರ ಜೊತೆಗೆ ಮತ್ತೊಂದು ಆಸನ, ಮೂಲ ವ್ಯಾಧಿಯನ್ನು ನಿವಾರಣೆ ಮಾಡಲಿಕ್ಕೆ, ಇದಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡೋದಂದರೆ, ನೇರವಾಗಿ ಕುತ್ಕೋಬೇಕು, 2 ಕೈಗಳು ನಿಧಾನವಾಗಿ ಮೇಲೆತ್ತಬೇಕು, ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬೆಂಡಾಗಬೇಕು. ಮುಂದೆ ಬೆಂಡಾದಾಗ ನಿಮ್ಮ ಹಣೆಯನ್ನು ನಿಮ್ಮ ಮೊಣಕಾಲಿಗೆ ಸ್ಪರ್ಶ ಮಾಡಬೇಕು. ಹೀಗೆ ನೋಡಿ, ಹೀಗೆ ಪಶ್ಚಿಮೋತ್ಥಾನಾಸನ ಇದನ್ನು ಮತ್ತೊಂದು ಚಲನೆಯ ಮೂಲಕ ಅಭ್ಯಾಸ ಮಾಡ್ಬೋದು. ಹೀಗೆ ಸೂಕ್ತ ಕಟಿಚಕ್ರಾಸನ, ಪಶ್ಚಿಮೋತ್ಥಾನಾಸನ, ಸೂಕ್ತ ಕಟಿಚಕ್ರಾಸನ, ಪಶ್ಚಿಮೋತ್ಥಾನಾಸನ. ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಮತ್ತೆ ಉಸಿರನ್ನು ಬಿಡಬೇಕು. ಹೀಗೆ ಈ ಆಸನ ಮಾಡೋದ್ರಿಂದ ನಮ್ಮ ಮೂಲ ವ್ಯಾಧಿಯ ಸಮಸ್ಯೆ ಮೂಲದಿಂದ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಮತ್ತೊಂದು ಆಸನ ಯಾವುದಂತೇಳಿದರೆ, ಬಹಳ ಮುಖ್ಯವಾಗಿ 2 ಕಾಲನ್ನು ಅಗಲ ಮಾಡ್ಕೋಬೇಕು. ಅಗಲ ಮಾಡಿಕೊಂಡು 2 ಕೈಗಳನ್ನು ಮುಮ್ಮುಖವಾಗಿ ಈ ರೀತಿ ಚಾಚ್ಕೋಬೇಕು. ನಿಧಾನವಾಗಿ ಮುಂದೆ ಬಾಗಬೇಕು, ವಾಪಸ್ ಪೂರ್ತಿ ಹಿಂದೆ ಬರಬೇಕು, ಮುಂದೆ ಬಾಗಬೇಕು, ವಾಪಸ್ ಪೂರ್ತಿ ಹಿಂದೆ ಬರಬೇಕು, ಮುಂದೆ ಬಾಗಬೇಕು, ಪೂರ್ತಿಯಾಗಿ ಮಲ್ಕೊಂಡು ಬಿಡೋದು, ಹಾಗೆ ಇಲ್ಲಿಂದನೇ ಮುಂದೆ ಬರಬೇಕು, ವಾಪಸ್
ಇದಕ್ಕೆ ಚಕ್ಕಿ ಚಲನಾಸನ ಅಂತ ಕರೀತಾರೆ. ಒಂದು ರೌಂಡ್ ಹೀಗೆ, ಮತ್ತೊಂದು ರೌಂಡು ಅದರ ವಿರುದ್ಧ ದಿಕ್ಕಿನಲ್ಲಿ ಸುತ್ತಿಸ್ತಾ ಹೋಗ್ಬೇಕು. ಹೀಗೆ ಇದು ನಮ್ಮ ಮೂಲವ್ಯಾಧಿಯ ಸಮಸ್ಯೆಯನ್ನು ಮೂಲದಿಂದ ನಿವಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ಆಸನ. ಅದರಲ್ಲಿ ಮತ್ತೊಂದು ಆಸನ ಯಾವುದಂತ ಹೇಳಿದ್ರೆ, ನಮ್ಮ ಮೂಲವ್ಯಾಧಿ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕೆ ಮಲಾಸನ. ಈ ಮಲಾಸನವನ್ನು ಹೇಗೆ ಮಾಡೋದು? ಎರಡೂ ಕಾಲುಗಳನ್ನು ಈ ರೀತಿಗೆ ಇರಿಸೋದು. ಈಗ ಈ ರೀತಿಯಾಗಿ ನಿಮ್ಮ ಶರೀರ ಏನಾಗಬೇಕು? ಇದಾದಮೇಲೆ ಎರಡು ಕೈನ ಈ ರೀತಿ ಹಿಡ್ಕೊಳ್ತಕ್ಕಂಥದ್ದು ಮುಂದೆ ನೋಡು. ಹೀಗೆ ಹಿಂದಿನಿಂದ ಈ ರೀತಿ ಹಿಡ್ಕೊಂಡಿರ್ಬೇಕು. ಇದು ಮಲಾಸನ ಅಂತಕ್ಕಂಥದ್ದು ಬಹಳ ಅತಿ ಅದ್ಭುತವಾಗಿ ಪರಿಹಾರವನ್ನು ಒದಗಿಸಿಕೊಡ್ತದೆ. ಮಲಾಸನದಲ್ಲಿ ಎರಡು ವೇರಿಯೇಷನ್. ಮೊದಲು ಎರಡು ಕೈಯನ್ನು ಈ ರೀತಿ ಜೋಡಿಸ್ಕೊಂಡು ಇಟ್ಕೊಳ್ಳೋದು, ಆಮೇಲೆ ಕೈಯನ್ನು ಒಳಗಿನಿಂದ ಹೊರಗೆ ತೆಗೆದುಕೊಂಡು ಬಂದು ಹಿಂದಿನಿಂದ ಅವನ್ನು ಇಂಟರ್ಲಾಕ್ ಮಾಡೋದು. ಇವೆರಡೂ ಆಸನಗಳು ನಮ್ಮ ಕರುಳನ್ನು ಸ್ವಚ್ಛಗೊಳಿಸಲಿಕ್ಕೆ, ನಮ್ಮ ಪೈಲ್ಸ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕಂದರೆ, ಯಾವುದೇ ಪೈಲ್ಸ್ ಇರಲಿ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಇನ್ನಷ್ಟು ಮಾಹಿತಿಯನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.